ಕರ್ನಾಟಕದಲ್ಲಿ ಕನ್ನಡ ಭಾಷೆ ಸಾರ್ವಭೌಮ ಎಂದು ಕನ್ನಡಿಗರಾದ ಪ್ರತಿಯೊಬ್ಬರು ಗರ್ವದಿಂದ ಹೇಳಿಕೊಳ್ಳಬೇಕೆಂದು ಖ್ಯಾತ ಚಲನಚಿತ್ರ ನಿರ್ದೇಶಕರು ನಟರು ಹಾಗೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದ ಟಿಎಸ್ ನಾಗಾಭರಣ ಅವರು ಹೇಳಿದರು. ಮಂಗಳವಾರ ಚಿಂಚನಿ ಅಲ್ಲಮಪ್ರಭು ಸಿದ್ಧ ಸಂಸ್ಥಾನ ಮಠದ ಗಡಿ ಕನ್ನಡಿಗರ ಬಳಗ ಸಹಯೋಗದೊಂದಿಗೆ ಸಿದ್ಧಪ್ರಭು ಕನ್ನಡ ಭವನದಲ್ಲಿ ಹಮ್ಮಿಕೊಂಡ ಕನ್ನಡ ರಾಜ್ಯೋತ್ಸವ ಹಾಗೂ ಮುಸ್ಲಿಂ ದೇಹ ಕನ್ನಡ ಮನಸ್ಸು ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿದರು. ಕನ್ನಡ ಭಾಷೆ ಒಂದು ಶಕ್ತಿ, ಸಂಸ್ಕೃತಿಯನ್ನು ಎತ್ತಿ ತೋರಿಸುತ್ತದೆ ಎಂದರು. ಕನ್ನಡ ಭಾಷೆಯ ಬೆಳವಣಿಗೆಗಾಗಿ ಸರ್ಕಾರ 331 ಆದೇಶಗಳನ್ನು ಕನ್ನಡ ಪರವಾಗಿ ಹೊರಡಿಸಿದೆ. ಗಡಿಯಲ್ಲಿ ಚಿಂಚನಿ ಮಠವು ಕನ್ನಡವನ್ನು ಉಳಿಸಿಕೊಂಡಿದೆ. ಕೇವಲ ಸಾಹಿತ್ಯದಿಂದ ಕನ್ನಡ ಉಳಿಯುವುದಿಲ್ಲ, ಭವಿಷ್ಯ ಕನ್ನಡ ರೂಪಕ ಮೊಬೈಲ್ ಇದೆ. ಆದ್ದರಿಂದ ಮೊಬೈಲ್ ಮೂಲಕ ಆಡಿಯೋ ವಿಡಿಯೋ ಇಬುಕ್ ತಂತ್ರಜ್ಞಾನದ ಜೊತೆಯಲ್ಲೇ ಇದ್ದಲ್ಲಿ ನಮ್ಮತನವನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದರು. 13,000 ಭಾಷೆಗಳಲ್ಲಿ 700 ಭಾಷೆಗಳು ಉಳಿದಿವೆ. ತಂತ್ರಜ್ಞಾನವನ್ನು ಬಳಸಿಕೊಂಡು ಕನ್ನಡ ಭಾಷೆಯ ಮರುನಿರ್ಮಾಣ ಮಾಡಬೇಕಾಗಿದೆ. ಸಮುದಾಯವೇ ಕನ್ನಡವನ್ನು ಕಟ್ಟಬೇಕು, ವಿನಃ ಸರ್ಕಾರದಿಂದ ಸಾಧ್ಯವಿಲ್ಲ ಎಂದರು. ನಾವು ಮತ್ತೆ ಮತ್ತೆ ಹಿಂದೆ ತಿರುಗಿ ನೋಡಿದಾಗ ಇತಿಹಾಸ ಪರಂಪರೆ ಇವೆಲ್ಲವನ್ನು ಎಲ್ಲರೂ ಹೇಳಿದ್ದಾರೆ. ಪ್ರತಿಯೊಂದು ಪುಸ್ತಕದಲ್ಲಿಯೂ ಪ್ರತಿಯೊಬ್ಬ ಸಾಹಿತಿಯು ಪ್ರತಿಯೊಬ್ಬ ಇತಿಹಾಸಕಾರನು ಕನ್ನಡಕ್ಕಿರುವಂತಹ ಐತಿಹಾಸಿಕ ಸತ್ಯಗಳ ಜೊತೆಯಲ್ಲಿ ಆಧುನಿಕ ಸತ್ಯವನ್ನು ಕೂಡ ಸೇರಿಸಿ ಹೇಳಿದ್ದಾರೆ. ಆದರೆ ಇವತ್ತಿನ ಕಾಲಘಟ್ಟ ಹೇಗಿದೆ, ನಾನು ನೇರವಾಗಿ ಅಲ್ಲಿಗೆ ಬರ್ತೇನೆ. ಕಾರಣ ಯಾಕೆ ಅಂದರೆ ನಾವು ಹೇಗೆ ನಮ್ಮ ಭಾಷೆಯನ್ನು ಉಳಿಸ್ಕೋತೇವೆ ಬೆಳೆಸ್ಕೋತೇವೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದೆರಡು ಯೋಚನೆಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ತೇನೆ. ಇದು ಸತ್ಯ ಕೂಡ. ಇವತ್ತು ಬೆಂಗಳೂರಿನಲ್ಲಿ ಸುಮಾರು 107 ಭಾಷೆಗಳು ಪ್ರಚಲಿತವೆ. ಎಷ್ಟು? 107 ಸಾಕ? ಒಂದು ನಗರ ಹಾಳಾಗೋದಕ್ಕೆ ಇದಕ್ಕಿಂತ ಹೆಚ್ಚು ಬೇಕಾ? 107 ಭಾಷೆಗಳು ಪ್ರಚಲಿತವಿವೆ ಅನ್ನೋದಾದರೆ ಸುಮ್ಮನೆ ಯೋಚನೆ ಮಾಡಿ, ಇಡೀ ಭಾರತದಲ್ಲಿ ಮೊಟ್ಟ ಮೊದಲ ಸ್ಥಾನದಲ್ಲಿ ಬೆಂಗಳೂರು ಈ 107 ಭಾಷೆಗಳನ್ನು ಮಾತಾಡ್ತಾ ಇದೆ. ಎರಡನೇದು ಪೂನಾ, 98 ಭಾಷೆಗಳು. ಸುಮ್ಮನೆ ಯೋಚನೆ ಮಾಡಿ. ಹಾಗಾದರೆ ಕನ್ನಡದ ನಾಳೆಗಳು ಏನು? ನಾನು ಈ ಗಂಭೀರ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇದ್ದೇನೆ. ನಿಜ, ಇಲ್ಲಿಯ ಸಮಸ್ಯೆಗಳು ಬೇರೆ, ಗಡಿಯಲ್ಲಿರುವ ಸಮಸ್ಯೆಗಳು ಬೇರೆ, ಗಡಿಯ ಆಚೆ ಇರುವ ಸಮಸ್ಯೆಗಳೇ ಬೇರೆ, ನಗರಗಳಲ್ಲೇ ಈಗ ಯಾವ ರೀತಿಯ ಸಮಸ್ಯೆಗಳು ಆಗ್ತಾ ಇದೆ ಅದೇ ಬೇರೆ. ಈ ಎಲ್ಲ ಸಮಸ್ಯೆಗಳ ಹುತ್ತವನ್ನು ನಾವು ಕಂಡಾಗ ನಾವು ಹೇಗೆ ಕನ್ನಡ ಎನ್ನುವ ಈ ಮೂರಕ್ಷರದ ವ್ಯಾಪ್ತಿಯನ್ನು ಅಸ್ಮಿತೆಯನ್ನು ಭವಿಷ್ಯವನ್ನು ಹೇಗೆ ರೂಪಿಸ್ತೇವೆ? ಕರ್ನಾಟಕದ ಒಂದರಲ್ಲೇ ಹಲವು 10 ಪ್ರಾಧಿಕಾರಗಳಿದೆ ಕನ್ನಡವನ್ನು ರೂಢಿಸಲು ಬೆಳೆಸಲು ಏನೆಲ್ಲ ಬೇಕೋ, ಒಂದು ಭಾಷೆಗೆ ಪೂರಕವಾಗಿರುವಂತಹ ಎಲ್ಲ ರೀತಿಯ ಸಂಘ ಸಂಸ್ಥೆಗಳು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಅಷ್ಟೊಂದು ಇದೆ. ಬೇರೆ ಭಾಷೆಗಳಿಗೆ ಹೋಲಿಸಿದರೆ ಕರ್ನಾಟಕದಲ್ಲಿ ಭಾಷೆಯ ಬೆಳವಣಿಗೆಗೆ ತಕ್ಕ ಹಾಗೆ ಅಷ್ಟೆಲ್ಲ ಸವಲತ್ತುಗಳಿದೆ. ಸುಮಾರು 331 ಆದೇಶಗಳನ್ನು ಕರ್ನಾಟಕ ಸರ್ಕಾರ ಕನ್ನಡ ಪರವಾಗಿ ಹೊರಡಿಸಿದೆ. ಕಾನೂನಾತ್ಮಕವಾಗಿ ಇಷ್ಟೆಲ್ಲ ಇದ್ದೂ ಕೂಡ ಈ ಸಮಸ್ಯೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕಾರಣ ಭಾಳ ಸುಲಭವಾಗಿ ಹೇಳೋದೇನಪ್ಪ ಅಂದರೆ ಎಲ್ಲರೂ ಕನ್ನಡದವ್ರಿಗೆ ಅಭಿಮಾನ ಇಲ್ಲರಿ ಅಂತಂದ್ಬಿಡ್ತಾರೆ.
ನೀವು ಅದನ್ನು ಒಪ್ತೀರಾ? ನಾನಂತೂ ಒಪ್ಪಲ್ಲ. ಯಾಕೆಂದರೆ ಕನ್ನಡದ ಬಗ್ಗೆ ಅಭಿಮಾನ ಇರೋದ್ರಿಂದಲೇ ಇಷ್ಟು ವರ್ಷಗಳಲ್ಲಿ ಸತತವಾದಂತಹ ಎಲ್ಲ ರೀತಿಯ ಆಕ್ರಮಣ ಆದರೂ ಕೂಡ ಕನ್ನಡ ತನ್ನತನವನ್ನು ಉಳಿಸಿಕೊಂಡು ಬಂದಿದೆ. ಅದು ಈ ಗಡಿಯಂತಹ ಗಡಿಯಲ್ಲಿ ಅದನ್ನು ಪ್ರಸಾರ ಮಾಡ್ತಾ ಇದೆ. ಒಂದು ರೀತಿಯ ದೊಡ್ಡ ಮಟ್ಟದಲ್ಲಿ ಅದನ್ನು ತನ್ನದಾಗಿಸಿಕೊಂಡಿದೆ ಈ ಕನ್ನಡ ಮಠ. ಇದೊಂದು ಸಾಕ್ಷಿ ಆಗಲ್ಲ. ಮುಸ್ಲಿಂ ದೇಹ ಕನ್ನಡ ಮನಸ್ಸು ಪುಸ್ತಕದ ಲೇಖಕ ಬೆಳಗಾವಿಯ ಅಂಜುಮನ್ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಎಚ್ ಐ ತಿಮ್ಮಾಪುರ್ ಕೃತಿ ಪರಿಚಯ ಮಾಡಿಕೊಟ್ಟರು. ಈ ಶ್ರೀಗಳ ತಂದೆಯವರು ಜ್ಯೋತಿಷ್ಯ ವಿದ್ಯೆಯನ್ನ ಕಲಿತವರು. ಜ್ಯೋತಿಷ್ಯವನ್ನ ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ಒಂದು ಸಲ ಅವ್ರ ತಂದೆಯವರು ಕುಳಿತಾಗ ಒಬ್ಬ ವ್ಯಕ್ತಿ ಹೊರಟಿದ್ರು. ಬಾಳೆಹಣ್ಣು ತೆಗೆದುಕೊಂಡು ಹೊಂಟಾಗ ಎಲ್ಲಿ ಹೊರಟಿವ ತಮ್ಮ ಅಂತ ಕೇಳಿದ್ರು. ಕೇಳಿದ ತಕ್ಷಣ ನಾನು ಇವರು ದೊಡ್ಡ ಜ್ಯೋತಿಷ್ಯರಾಗಬೇಕು ಅಂತ ಒಂದು ಕನಸು ಅವ್ರಿಗಿತ್ತು. ಆದರೆ ಗದಗದ ಶ್ರೀಗಳು, ಚಿತ್ರಲಿಂಗ ಶ್ರೀಗಳು ಇವರು ಕರೆದು ನೀವು ನಾಲ್ಕು ಮಂದಿಗೆ ಭವಿಷ್ಯ ಹೇಳೋದು ಜ್ಯೋತಿಷ್ಯರಾಗೋದಕ್ಕಿಂತ ಒಂದು ಸಮಾಜದ ಸ್ವಾಮಿಗಳಾಗಲಿ ಅಂತ ಹೇಳಿದರು. ಅವರ್ಥ ಪರಿವರ್ತನೆ ಆದ ಶ್ರೀಗಳು ಅವರ ಶಿಷ್ಯರಾದರು, ನಿಮ್ಮ ಗುರುಗಳಾದರು. ಗಡಿನಾಡಿನ ಕನ್ನಡ ಮಠದ ಗುರುಗಳಂತಂದ್ರೆ ನಮ್ಮ ಶ್ರೀಗಳು ಅನ್ನೋದನ್ನ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಇನ್ನೊಂದು ವಿಚಿತ್ರ ನಾಗಾಭರಣ ಸರ್ ಅವರೇ, ನಮ್ಮ ಈ ಶ್ರೀಗಳು ಅಲ್ಲಮಪುರ ಶ್ರೀಗಳು ಯಾವುದೇ ಧಾರ್ಮಿಕ ಕೇಂದ್ರದಲ್ಲಿ ಹೋಗಿ ವಿದ್ಯೆಯನ್ನು ಕಲಿತವರಲ್ಲ. ಯಾವುದೇ ಧಾರ್ಮಿಕ ಕೇಂದ್ರಗಳಲ್ಲಿ ಕಾಶಿಯಲ್ಲಿಯೋ ಇನ್ನೊಂದಲ್ಲಿ ಹೋಗಿ ವಿದ್ಯೆ ಮಾಡ್ತಾರಲ್ಲ, ಆ ವಿದ್ಯೆಯನ್ನು ಓದಿರಲ್ಲ. ಇವರಿಗೆ ಮಾದರಿ ನಮ್ಮ ಜಗದ್ಗುರು ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು. ಅವರ ಒಡನಾಟದಲ್ಲಿದ್ದು ಒಬ್ಬ ಸ್ವಾಮೀಜಿಯವರು ಒಂದು ಸಮಾಜ ಸೇವೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕಲಿತು ಅದನ್ನು ಅನುಷ್ಠಾನಕ್ಕೆ ಕಾರ್ಯರೂಪಕ್ಕೆ ತಂದಂತಹ ಮಹಾನ್ ಸ್ವಾಮಿಗಳಂದ್ರೆ ಅಲ್ಲಮಾಪುರ ಶ್ರೀಗಳು ಅನ್ನೋದನ್ನು ಈ ಮಾತನಾಡಿದ್ದಾರೆ. ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಚಿಂಚಣಿ ಸಿದ್ಧ ಸಂಸ್ಥಾನ ಮಠದ ಶ್ರೀ ಅಲ್ಲಮಪ್ರಭು ಮಹಾಸ್ವಾಮಿಗಳು ಮಾತನಾಡಿ, ಕರ್ನಾಟಕದ ಶಕ್ತಿ ಕೇಂದ್ರ ಬೆಂಗಳೂರಿನಲ್ಲಿರುವ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಶಾಖೆಯನ್ನು ಗಡಿನಾಡ ನಿಪ್ಪಾಣಿ ಅಥವಾ ಚಿಕ್ಕೋಡಿಯಲ್ಲಿ ಪ್ರಾರಂಭಿಸಬೇಕು. ಕನ್ನಡ ಶಾಲೆಗಳನ್ನು ಜೀವಂತ ಮಾಡಬೇಕು. ಪಠ್ಯ ಸಂಖ್ಯೆ ಆಧಾರದ ಮೇಲೆ ಶಿಕ್ಷಕರನ್ನು ನಿಯೋಜಿಸಬೇಕು ಎಂದರು. ಇವತ್ತಿನ ವಿಶೇಷತೆ ನಿಮಗೆಲ್ಲ ಆಕರ್ಷಣೆ, ನಮ್ಮ ನಾಡಿನ ಖ್ಯಾತ ಚಲನಚಿತ್ರ ನಿರ್ದೇಶಕರು, ಅತ್ಯಂತ ಹೆಣ್ಮಕ್ಕಳಿಗೆ ಪ್ರೀತಿಯಾಗಿರ್ತಕ್ಕಂತಹ, ಭಾಳಷ್ಟು ಮನಸ ನೋಡಿರ್ತಕ್ಕಂತಹ ಧಾರಾವಾಹಿ ಗೊತ್ತು ನಿಮಗೆ, ಬಂಗಾರ, ಆಮೇಲೆ ಬ್ರಹ್ಮಗಂಟು, ಆಮೇಲೆ ಇನ್ನೊಂದು ಯಾವುದೋ ಇತ್ತು, ಅವನ್ನೆಲ್ಲ ಮಾಡಿರ್ತಕ್ಕಂಥವ್ರು ಟಿ ಎಸ್ ನಾಗಾಭರಣ ಅವರೇ. ಹಾಗೂ ಇವತ್ತಿನ ಪುಸ್ತಕವನ್ನು ಬರೆದುಕೊಟ್ಟಿರ್ತಕ್ಕಂತಹ ಎಚ್ ಐ ತಿಮ್ಮಾಪುರ್ ಅವರೇ. ಎಲ್ಲದಕ್ಕಿಂತ ವಿಶೇಷವಾಗಿ ಅನಾಯಾಸವಾಗಿ ನಮ್ಗೆ ಅಪರೂಪದ ಅತಿಥಿಗಳು ಸಿಕ್ಕಿದ್ದಾರೆ. ಇವತ್ತು ಇಡೀ ನಮ್ಮ ಕೆ ಎಲ್ ಇ ಸಂಸ್ಥೆಯ ಈ ಏನು ದವಾಖಾನೆ ಇದೆ, ರಸ್ತೆ ಕಾಣ್ತಾ ಇದೆ ಅಲ್ಲ, 9 ಕಿಲೋಮೀಟರ್ ದೂರ ಐತಂತದ್ದು, ಅಡ್ಡಾಡಿದ್ರು ಒಳಗೆ ಅಡ್ಡಾಡಿದ್ರು, ಅಷ್ಟು ದೊಡ್ಡ ಆಸ್ಪತ್ರೆ. ಅಂಥ ಆಸ್ಪತ್ರೆಯ ಮುಖ್ಯ ವೈದ್ಯರಾಗಿರ್ತಕ್ಕಂಥ ರಾಜಶೇಖರ್ ಅವರು ಬಂದಿರತಕ್ಕಂಥದ್ದು ಕೊಟ್ಟಿರ್ತಕ್ಕಂತಹ ಎಲ್ಲ ಹಿರಿಯರೇ. ಹಾಗೂ ನಮ್ಮ ಸಾಹಿತ್ಯ ಬಳಗ ಗೊತ್ತು, ನಿಮಗೆಲ್ಲ ಗೊತ್ತು, ಅಂದರೆ ಎಂಟತ್ತಿನವರ್ ನೂಲಿ, ಆನಂತರ ಹಂಜಿ ಕೆಂಪಣ್ಣವರ್, ಆಮೇಲೆ ಇಚ್ಚಗಿ ಸರ್, ಆನಂತರ ವನ್ನಾಯಕ್, ಆನಂತರ ಜೋರಾಪುರ್, ಆನಂತರ ಇನ್ನೂ ಯಾರ್ಯಾರು ಬಂದಿರಿ ಮತ್ತು ನಮ್ಮ ಹೆಸರು ಹೇಳಿಲ್ಲ ಅಂತ ತಿಳ್ಕೊಬೇಡ್ರಿ. ನೀವು ಕಾಯಂ ಮಠಕ್ಕೆ ಬರ್ತಿರ್ತೀರಿ, ಅವಸರದಲ್ಲಿ ಏನೋ ನಾನು ಬಿಟ್ಟಿರ್ಬೇಕಷ್ಟೇ ಹೊರತು ನಿಮ್ಮ ಸೇವೆ ಅಂತೂ ನನಗೆ ಪ್ರೋತ್ಸಾಹ ಅಂತಕ್ಕಂಥ ತಿಳ್ಕೊಂಡಿದ್ದೇನೆ. ಆ ಎಲ್ಲ ಸಾಹಿತಿಗಳೇ ನಿಮಗೆಲ್ಲರಿಗೂ ಶರಣ. ಅಪರೂಪದ ಕಾರ್ಯಕ್ರಮ 1997 ಪ್ರಾರಂಭವಾಗಿದೆ ಈ ರಾಜ್ಯೋತ್ಸವ ಕಾರ್ಯಕ್ರಮ. ಇದು ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕೆ ಏನು ಎಂತು ಅನ್ನೋದು ನಿಮಗೆಲ್ಲ ಗೊತ್ತು, ಅದರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಂಗಿಲ್ಲ. ವಿಶೇಷವಾಗಿ ಇವತ್ತಿನ ಪುಸ್ತಕ ಮತ್ತು ಇವತ್ತಿನ ಅತಿಥಿಗಳು ಇದ್ರ ಬಗ್ಗೆ ಮಾತ್ರ ಸ್ವಲ್ಪ ಮಾತಾಡಿಬಿಡ್ತೇನೆ. ಯಾಕಂತಂದರೆ ಗಡಿನಾಡಿನಲ್ಲಿ ಕನ್ನಡ ಕಟ್ಟುವ ಕೆಲಸ ಅಂತಂದರೆ
ಅತ್ಯಂತ ಕಠಿಣವಾಗಿರತಕ್ಕಂತ ಅಧ್ಯಯನ ನಾನು ನಾಗಾಭರಣ ಅವರಿಗೆ ನಾನು ವಿನಂತಿ ಮಾಡ್ಕೊಳ್ತೇನೆ ಮೊಟ್ಟ ಮೊದಲು ಏನು ಅಂತಂದ್ರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರಲ್ಲಿ ಅದ ಬೆಂಗಳೂರಾಗ ಆ ಅಭಿವೃದ್ಧಿ ಪ್ರಾಧಿಕಾರ ಇರತಕ್ಕಂತದ್ದು ನಮ್ಮ ನಾಡಿನ ಶಕ್ತಿ ಕೇಂದ್ರ ಅಲ್ಲಿರಲಿ ಆದರೆ ಅದರ ಒಂದು ಶಾಖೆಯನ್ನು ನಮ್ಮ ಗಡಿನಾಡಿಗೆ ಮಾಡಬೇಕು ಅಂತ ಸಮ್ಮುಖವನ್ನು ಚಿಕ್ಕೋಡಿ ಶ್ರೀ ಸಂಪಾದನಾ ಮಹಾಸ್ವಾಮಿಗಳು ವಹಿಸಿದ್ದರು ಈ ಸಂದರ್ಭದಲ್ಲಿ ಕೆಎಲ್ಇ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ರಾಜಶೇಖರ್ ಡಾಕ್ಟರ್ ದಯಾನಂದ್ ನೂಲಿ ಡಾಕ್ಟರ್ ಪಿಜಿ ಕೆಂಪನವರ್ ಸುಬ್ರಾವ್ ಎಂಟೆತ್ತಿನವರ್ ಎಸ್ಎಸ್ ಕುಂಬಾರ್ ಎಸ್ಟಿ ಲಗಾರೆ ಗಣೇಶ್ ಮೋಪಗಾರ್ ಸಂಜು ಬಡಿಗೇರ್ ನಾಗೇಶ್ ಮಾಳಿ ನಿಪ್ಪಾಣಿ ತಹಶೀಲ್ದಾರರಾದ ಮೋಹನ್ ಬಸ್ತಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ರೇವತಿ ಮಠದ್ ಉಪಸ್ಥಿತರಿದ್ದರು ಈರಣ್ಣ ಶಿರಗಾಮಿ ನಿರೂಪಿಸಿದರು